ಅನ್ಯಾಯದ ಹಣದಲ್ಲಿ ದೇವಾಲಯ ಕಟ್ಟಬಾರದು, ಭ್ರಷ್ಟರ ಮನೆಯಲ್ಲಿ ಊಟ ಮಾಡಬಾರದು, ಬಡ್ಡಿಯ ಹಣದಲ್ಲಿ ಮಕ್ಕಳನ್ನು ಸಾಕಬಾರದು, ಲಂಚದ ಹಣದಲ್ಲಿ ಆಸ್ತಿ ಮಾಡಬಾರದು, ದೇವ ಮಂದಿರಗಳಲ್ಲಿ ದರ್ಪದಿಂದ ಮೆರೆಯಬಾರದು, ಮುಗಿದ ವಿವಾದವನ್ನು ಕೆದಕಿ ಹಿಂಸೆ ಮಾಡಬಾರದು, ಪ್ರಚಾರಕ್ಕಾಗಿ ಪ್ರಚೋದನಕಾರಿಯಾಗಿ ವರ್ತಿಸಬಾರದು. ಏಕೆಂದರೆ ಈ ಪ್ರಕೃತಿಯಲ್ಲಿ ಯಾರ ಕಣ್ಣಿಗೂ ಗೋಚರಿಸದ ಒಂದು ನಿಗೂಢ ಶಕ್ತಿ ಅಡಗಿದೆ. ಅದು ನಿಮ್ಮನ್ನು ಸದಾ ನೋಡುತ್ತಿರುತ್ತದೆ. ಅದು ಇಂದಲ್ಲದಿದ್ದರೂ ಒಂದು ದಿನ ಕೆಟ್ಟವರನ್ನು ದುರಂತಕ್ಕೆ ತಳ್ಳುವುದು ನಿಶ್ಚಿತ. ಕಳಕಳಿ ಇಲ್ಲದೆ ಬೆವರು ಹರಿಸಿ ದುಡಿದ ಹಣ ಉಳಿಯುವುದೇ ಕಷ್ಟ. ಅಂತಹದರಲ್ಲಿ ಈ ದುಡ್ಡು ಶಾಶ್ವತವೇ? ಯೋಚಿಸಿ ನೋಡಿ. ಸಂತೋಷ ಕಳಕಳಿಯ ದುಡ್ಡು ಶಾಶ್ವತ ಸುಖ ನೀಡಲಾರದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸ್ಟಾರ್ ಕೊಟ್ಟು ಸಪೋರ್ಟ್ ಮಾಡಿ.